ಕಂಗೇರಿದ ಪಂಚರಾಜ್ಯಗಳ ಚುನಾವಣಾ ಕಣ ಆಡಳಿತ ವಿಪಕ್ಷಗಳ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳಲಿದೆ ಛತ್ತೀಸ್ಗಢ ಮಿಜೋರಾಂನಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ನಾಳೆ ಛತ್ತೀಸ್ಗಢ ಹಾಗೂ ಮಿಜೋರಾಂನಲ್ಲಿ ರಾಜ್ಯಗಳ ಎಲೆಕ್ಷನ್ ನಡೆಯುತ್ತೆ ಮೊದಲ ಹಂತದ ಎಲೆಕ್ಷನ್ ನಡೆಯುವಂತದ್ದು ನಾಳೆ ಈ ಕಾರಣಕ್ಕಾಗಿ ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಛತ್ತೀಸ್ಗಢ ಮಿಜೋರಾಂನಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ನಾಳೆ ಛತ್ತೀಸ್ಗಢ ಹಾಗೂ ಮಿಜೋರಾಂ ರಾಜ್ಯಗಳಲ್ಲಿ 7ನೇ ತಾರೀಖು ಎಲೆಕ್ಷನ್ ನಡೆಯುತ್ತೆ ಮೊದಲ ಹಂತದ ಎಲೆಕ್ಷನ್ ನಡೆಯುತ್ತೆ ಈ ಕಾರಣಕ್ಕಾಗಿ ಚುನಾವಣಾ ಆಯೋಗ ಬಹಿರಂಗ ಪ್ರಚಾರಕ್ಕೆ ತೆರೆ ಎಳೆಯುತ್ತೆ ಬಹಿರಂಗ ಪ್ರಚಾರವನ್ನ ನಿಲ್ಲಿಸಬೇಕಾಗುತ್ತೆ ಒಂದು ಕಡೆ ಪಂಚರಾಜ್ಯಗಳ ಚುನಾವಣಾ ವಿಧಾನಸಭಾ ಚುನಾವಣೆ ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ಸೆಮಿ ಫೈನಲ್ ಇದು ಇದರ ನಡುವೆ ರಾಜಕೀಯ ಪಕ್ಷಗಳ ಅಬ್ಬರದ ಪ್ರಚಾರಕ್ಕೆ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳುತ್ತೆ ನಾಳೆ ಅಷ್ಟೇ ಛತ್ತೀಸ್ಗಢ ಮಿಜೋರಾಂನಲ್ಲಿ ಪ್ರಚಾರಕ್ಕೆ ಅವಕಾಶ ಇರುವಂತದ್ದು ಈಗಾಗಲೇ ರಾಜಕೀಯ ಪಕ್ಷಗಳು ಎಲ್ಲಾ ರೀತಿಯ ತಯಾರಿಯನ್ನ ಆರಂಭಿಸಿರುವಂತದ್ದು ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ಒಂದು ಕಡೆ ಕಾಂಗ್ರೆಸ್ ಪರವಾಗಿ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಪ್ರಚಾರವನ್ನ ನಡೆಸಿದ್ರೆ ಮತ್ತೊಂದು ಕಡೆ ಬಿಜೆಪಿ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಅಮಿತ್ ಶಾ ಅವರು ಕೂಡ ಬೃಹತ್ ರ್ಯಾಲಿಗಳನ್ನು ಕೂಡ ನಡೆಸಿದ್ದಾರೆ ನಿನ್ನೆ ಅಷ್ಟೇ ಛತ್ತೀಸ್ಗಢ ಮಿಜೋರಾಂನಲ್ಲಿ ಪ್ರಚಾರಕ್ಕೆ ತೆರೆ ಬಿದ್ದಿದೆ 7ನೇ ತಾರೀಖು ಎಲೆಕ್ಷನ್ ನಡೆಯುತ್ತೆ ಮೊದಲ ಹಂತದ ಎಲೆಕ್ಷನ್ ನಾಳೆ ಛತ್ತೀಸ್ಗಢ ಹಾಗೂ ಮಿಜೋರಾಂ ರಾಜ್ಯಗಳ ಎಲೆಕ್ಷನ್ ನಡೆಯುತ್ತೆ ಮೊದಲ ಹಂತದ ಎಲೆಕ್ಷನ್ ಇಲ್ಲಿ ನಡೆಯುವಂತದ್ದು ಡಿಸೆಂಬರ್ 3ನೇ ತಾರೀಖು ರಿಸಲ್ಟ್ ಬರುತ್ತೆ ಇದರ ನಡುವೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು ಚುನಾವಣಾ ಆಯೋಗ ಮೊದಲ ಹಂತದ ಎಲೆಕ್ಷನ್ ಗೆ ಮಿಜೋರಾಂನಲ್ಲಿ ಏಕೈಕ ಹಂತ ಚುನಾವಣೆ ನಡೆಯುತ್ತೆ ನಾಳೆ ಎರಡು ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತೆ ಇದರ ನಡುವೆ ಛತ್ತೀಸ್ಗಢದ 90 ಮಿಜೋರಾಂನಲ್ಲಿ 40 ಕ್ಷೇತ್ರಗಳು ಇರುವಂತದ್ದು ಈ ಪೈಕಿ ಛತ್ತೀಸ್ಗಢದಲ್ಲಿ ನಾಳೆ 20 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಎಲೆಕ್ಷನ್ ನಡೆಯಿದ್ರೆ 17ನೇ ತಾರೀಖು ಉಳಿದ 70 ಕ್ಷೇತ್ರಗಳಿಗೆ ಎರಡನೇ ಹಂತದ ಎಲೆಕ್ಷನ್ ನಡೆಯುತ್ತೆ ಅಂದ್ರೆ ಛತ್ತೀಸ್ಗಢದಲ್ಲಿ ಯಾಕೆ ಎರಡು ರೀತಿಯ ಎಲೆಕ್ಷನ್ ನಡೆಸ್ತಾ ಇದ್ದಾರೆ ಅಂದ್ರೆ ವೋಟಿಂಗ್ ನಡೆಸ್ತಾರೆ ಅಂದ್ರೆ ಅಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳು ಇರುವಂತದ್ದು ಈ ಕಾರಣಕ್ಕಾಗಿ ಅಲ್ಲಿ ಎಲೆಕ್ಷನ್ ಅನ್ನು ಎರಡು ರೀತಿಯಲ್ಲಿ ಅಂತ ನಡೆಸ್ತಾರೆ ಎರಡು ಹಂತದಲ್ಲಿ ಮೊದಲ ಹಂತದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳುತ್ತೆ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಮೊದಲ ಹಂತದಲ್ಲಿ 20 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಹಂತದಲ್ಲಿ 70 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 12 ತಾರೀಖು ಕೂಡ ನಡೆಯುವಂತದ್ದು ಈಗಾಗಲೇ ಚುನಾವಣೆಗೆ ಅಂದ್ರೆ ಪಂಚರಾಜ್ಯಗಳ ಚುನಾವಣೆಗೆ ರಾಷ್ಟ್ರೀಯ ಪಕ್ಷಗಳು ಅದರಲ್ಲೂ ಕೂಡ ಬಿಜೆಪಿ ಹಾಗೆ ಕಾಂಗ್ರೆಸ್ ಜಿದ್ದಿಗೆ ಬಿದ್ದು ಪ್ರಚಾರವನ್ನು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ವಾ ಆ ಲೋಕಸಭಾ ಚುನಾವಣೆಗೆ ಈ ಪಂಚರಾಜ್ಯಗಳ ಚುನಾವಣೆ ಸೆಮಿಫೈನಲ್ ಅಂತ ಹೇಳಬಹುದು ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ರಾಜ್ಯಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಆ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಒಂದಿಷ್ಟು ಅನುಕೂಲವಾಗುತ್ತೆ ಆ ಪಕ್ಷಕ್ಕೆ ಈ ಕಾರಣಕ್ಕಾಗಿ ಈ ಐದು ರಾಜ್ಯಗಳ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಈ ಎರಡು ರಾಜಕೀಯ ಪಕ್ಷಗಳು ಇದರ ನಡುವೆ ಮಿಜೋರಾಂ ಹಾಗೆ ಛತ್ತೀಸ್ಗಢದಲ್ಲಿ ನಾಳೆ ಎಲೆಕ್ಷನ್ ನಡೆಯುತ್ತೆ ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು ಇನ್ನು ಮನೆ ಮನೆ ಪ್ರಚಾರವನ್ನು ಮಾತ್ರ ನಡೆಸ್ತಾರೆ ಮೊದಲ ಹಂತದಲ್ಲಿ ಛತ್ತೀಸ್ಗಢ ಹಾಗೆ ಮಿಜೋರಾಂನಲ್ಲಿ ನಾಳೆ ಎಲೆಕ್ಷನ್ ನಡೆಯುತ್ತೆ We'll be right back.